ಒಬ್ಬ ಜನಸಾಮಾನ್ಯ ಒಬ್ಬ ಮತಿ ಭ್ರಮಣೆಯಾದವರು ಸಹಾಯಕ್ಕಿಂತ ಕಿರಿಚಕೃತ್ಯವನ್ನು ಮಾಡೋಕ್ಕೆ ಇಷ್ಟಪಡಲ್ಲ. ಸರ್ಕಾರ ಈ ಕೂಡಲೇ ಆ ಆರೋಪಿಯನ್ನ ಪ್ರಜ್ವಲ್ ರೇವಣ್ಣನ ಬಂಧಿಸಬೇಕು. ಪ್ರಧಾನ ಮಂತ್ರಿಯವರು ಬಂದು ಅವ್ರ ಹೆಸರು ತಗೊಂಡೆ, ಅವ್ರಿಗೆ ಓಟ್ ಹಾಕಿದ್ರೆ ನನಗೆ ಓಟ್ ಹಾಕ್ದಂಗೆ, ಅವ್ರಿಗೆ ಶಕ್ತಿ ಕೊಟ್ರೆ ನನಗೆ ಶಕ್ತಿ ಕೊಟ್ಟಂಗೆ ಅಂತಂದು ಬಹಿರಂಗ ರ್ಯಾಲಿ ಮುಖಾಂತರ ಹೇಳ್ತಾರ. ಇಂಥ ಸಂವಿಧಾನ ಇದ್ರೂ ಸಹಿತ ಇಷ್ಟೆಲ್ಲ ನಡೀತಾ ಇದೆ ಆದರೂ ಸಹಿತ ಯಾವುದೇ ರಾಜಕೀಯ ಪಕ್ಷಗಳು ಆಗಿರ್ಬೋದು ಅಥವಾ ಮೀಡಿಯಾ ಆಗಿರ್ಬೋದು ಇದ್ರ ಬಗ್ಗೆ ಯಾವುದೂ ಸಹಿತ ಕಿಂಚಿತ್ತ ಕಾಳಜಿ ತಗೊಂಡು ಅವನಿಗೆ ಶಿಕ್ಷೆಯನ್ನು ಕೊಡಿಸುವಂತ ಕೆಲಸ ಮಾಡ್ತಿಲ್ಲ. ಪೆಂಡ್ರೈವ್ ಬಿಡದೇ ಇದ್ರೆ ಭಾರಿ ಅನಾಹುತಗಳಾಗ್ತಿದ್ವು, ಇನ್ನೂ ಎಷ್ಟು ಹೆಣ್ಣು ಮಕ್ಕಳು ಹಾಳಾಗ್ತಿದ್ವು ಗೊತ್ತಿಲ್ಲ. ಪೆಂಡ್ರೈವ್ ಬಂದ ಮೇಲೇನೆ ಎಲ್ಲರಿಗೂ ಎಚ್ಚರವಾಗಿ ಒಳ್ಳೇದಾಗ್ತಾ ಇದೆ. ಮೂರು ಜನ ಒಂದೇ ಅವ್ರು ಮಾತು ಕಟ್ಕೊಂಡು ಇವ್ರು ಸ್ಟ್ರೈಕ್ ಮಾಡ್ತಾ ಇದಾರಲ್ಲ ಜನಗಳು, ಇವ್ರಿಗೆ ಬುದ್ಧಿ ಐತಾ? ಇವ್ರಿಗೆ ಅಕ್ಕ ತಂಗಿಯರ ಇದಾರ? ನಮ್ಮ ದೇಶದೊಳಗೆ ಅಡದು ತಾಯಿ ಹೆಣ್ಮಕ್ಳು. ಪ್ರಜ್ವಲ್ ರೇವಣ್ಣಗೆ ಜೈಲಾಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಅವ್ರ ಅಪ್ಪಗೂ ಆಗಬೇಕು ರೇವಣ್ಣಗೆ, ಕುಮಾರಸ್ವಾಮಿಗೂ ಆಗಬೇಕು. ಕುಮಾರಸ್ವಾಮಿಗೆ ಹಿಡಿದು ಯಾಕಂದ್ರೆ ಮೊಂಪರ್ ಪರೀಕ್ಷೆ ಇರ್ತಾರಲ್ಲ ಅದನ್ನ ಮಾಡಿಸ್ಬೇಕು. ಅವಾಗ ಅವ್ರ ಫ್ರೆಂಡರು ಇವರೇ ಬಿಡುಗಡೆ ಮಾಡಿರೋದು ಯಾರು? ಅವ್ರು ಯಾರೋ ರಾಯರು ದೇವರಾಜಣ್ಣನೋ ಮತ್ತವ್ರ ಮೇಲೆ ಇನ್ನೊಬ್ಬರು ಯಾರೋ ಒಬ್ರು, ಇವನು ಕುಮಾರಸ್ವಾಮಿ. ಮೂರು ಜನನು ಒಂದೇ, ಅವರು ಮೂರು ಜನನು ಒಂದೇ. ಅವ್ರ ಮಾತು ಕಟ್ಕೊಂಡು ಇವ್ರು ಸ್ಟ್ರೈಕ್ ಮಾಡ್ತಾ ಇದಾರಲ್ಲ ಜನಗಳು, ಇವ್ರಿಗೆ ಬುದ್ಧಿ ಐತಾ? ಇವ್ರಿಗೆ ಅಕ್ಕ ತಂಗಿಯರ ಇದಾರ? ನಮ್ಮ ದೇಶದೊಳಗೆ ಅಡದು ತಾಯಿ ಹೆಣ್ಮಕ್ಳು ಎಲ್ಲರೂ ನಮ್ಮ ತಾಯಿದೇರು, ನಮ್ಮ ಅತ್ತೆಯರು, ನಮ್ಮ ತಂಗಿಯರು, ಭೂದೇವಿಯರು. ಮತ್ತೆ ಹೊರದೇಶಕ್ಕೆ ಹೋಗ್ಬಿಟ್ರಲ್ಲ ಮೋದಿ, ಮೋದಿನೂ ಮತ್ತೆ ಅವ್ರು ಯಾರೋ ಖುಷಿ ಪಟ್ಟವ್ರ ಮೇಲೆ ಲೈಂಗಿಕ ಹಗರಣ ಮಾಡ್ಸೇನೆ. ಆ ಮಿನಿಸ್ಟರ್ಗಳಿಗೆ ಏನು ಮಾಡ್ದ ಮೋದಿ? ಯಾವ ಸಿ ಬಿ ಐನವ್ರು ವರದಿ ತಂದೇರೆ? ಆ ಅದು ಮೋದಿ ಸಿ ಬಿ ಐ, ಅಮಿತ್ ಶಾ ಸಿ ಬಿ ಐ. ಆ ನಮ್ಮ ದೇಶಕ್ಕೆ ನ್ಯಾಯ ಕೊಡಲಿದ್ದಂಥ ಪ್ರಧಾನಮಂತ್ರಿ, ನಮ್ಮ ಕೆಂಪುಕೋಟೆ ಮೇಲೆ ಕಿಸಾನ್ ಧ್ವಜ ಆರಿಸಿರೋ ಪ್ರಧಾನಮಂತ್ರಿ ಇವತ್ತು ಇರ್ಬೋದಾ? ಇರ್ಬೋದಾ? ಅವ್ರಿಗೆ ಮಾನ ಮರ್ಯಾದೆ ಐತಾ? ಅವ್ರಿಗೆ ನೈತಿಕ ಹಕ್ಕು ಐತಾ? ಯಾರೋ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನೋ ತಪ್ಪು ಮಾಡಿಬಿಟ್ಟ ಅಂತಂದೇಳಿ ಅವ್ರ ಹತ್ರ ರಾಜೀನಾಮೆ ಕೊಡಿಸ್ತಾರೆ? ಏನು ಕೂಗಾಡ್ತಾರೆ? ಆ ಏನು ಇಲ್ಲದ್ದೇ ಸ್ಟ್ರೈಕ್ ಮಾಡ್ತಾರೆ, ಇಲ್ಲದ್ದೇ ಮಾಡ್ತಾರೆ? ಆದ್ರೂ ಇವರಿಗೆ ನೈತಿಕ ಹಕ್ಕು ಐತಾ? ಅವರಿಗೆಲ್ಲ ಗೊತ್ತಿದ್ರು, ಅಲ್ಲಿ ಅವರ ಸ್ಥಳೀಯ ಮುಖಂಡರು ಶಾಸಕರು ಅವರಿಗೆ ಪತ್ರ ಬರೆದಿದ್ರು, ಅವರು ವಾಪಸ್ ಹೋಗಿ ಅವರಿಗೆ ಟಿಕೆಟ್ ಕೊಡ್ತಾರ? ಟಿಕೆಟ್ ಕೊಡೋದು ಒಂದು ಕಡೆ, ಆದರೆ ದುರ್ದೈವ ನೋಡ್ರಿ, ವಾಪಸ್ ಎಲ್ಲ ಗೊತ್ತಿದ್ರು ನಮ್ಮ ಪ್ರಧಾನಮಂತ್ರಿಯವ್ರು ಬಂದು ಅವ್ರ ಹೆಸರು ತಗೊಂಡೆ, ಅವ್ರಿಗೆ ಓಟ್ ಹಾಕಿದ್ರೆ ನನಗೆ ಓಟ್ ಹಾಕ್ದಂಗೆ, ಅವ್ರಿಗೆ ಶಕ್ತಿ ಕೊಟ್ಟರೆ ನನಗೆ ಶಕ್ತಿ ಕೊಟ್ಟಂಗೆ ಅಂತಂದು ಬಹಿರಂಗ ರ್ಯಾಲಿ ಮುಖಾಂತರ ಹೇಳ್ತಾರ? ಎಲ್ಲಿಗೆ ನಮ್ಮ ರಾಜಕಾರಣ ಹೊಂಟೈತಿ? ದಾರಿ ತಪ್ಪಿಸುವಂಥ ಕೆಲಸ ಜೆ ಡಿ ಎಸ್ ಈಗೇನು ಮಿಲಾಪ್ ಆಗ್ಯಾರ ಬಿ ಜೆ ಪಿ ಅವ್ರ ಜೊತೆ. ಈಗ ಯಾರು ತಪ್ಪು ಮಾಡ್ಯಾರ ಅವ್ರು ಹಿಂದೆ ಹೋಗು ಬಿಟ್ಟು, ಯಾರು ಪೆಂಡ್ರೈವ್ ಇದನ್ನು ಮಾಡಿದ್ರು ಅಂತಂದು ಸುಳ್ಳು ಆರೋಪದ ಮುಖಾಂತರ ದಾರಿ ತಪ್ಪಿಸುವಂಥ ಕೆಲಸ ಮಾಡತ್ತಾರ. ಇದ್ರಾಗೂ ಒಂದು ಮನೆ ರಾಜಕಾರಣ ಮಾಡತ್ತಾರ. ಆದರೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ಪ್ರಜ್ವಲ್ ರೇವಣ್ಣ ಮಾಡ್ತಾರೋ ಇಲ್ಲ ಅದನ್ನು ಕುಮಾರಸ್ವಾಮಿ ಅವ್ರು ಇದನ್ನು ಮಾಡ್ತಾರೋ ರೇವಣ್ಣ ಅವ್ರು ಇದನ್ನು ಮಾಡ್ತಾರೋ ಇದು ಒಂದು ಕಡೆ, ಆದರೆ ಅನ್ಯಾಯ ಆಗ್ತಕ್ಕಂಥ ಮಹಿಳೆಯರ ಬಗ್ಗೆ ಯಾರು ಕಾಳಜಿ ಮಾಡಬೇಕು? ಇವರೆಲ್ಲರೂ ಮಹಿಳೆಯರಿಗೆ ಅನ್ಯಾಯ ಮಾಡಿಬಿಟ್ರು. ಈಗ ಅದನ್ನು ಮಾಡೋ ತನಕ ಮಾಡಿ ಎಲೆಕ್ಷನ್ ವೋಟಿಂಗ್ ದಿವಸನೇ ಇನ್ನೂ ವೋಟಿಂಗೇ ಮುಗ್ದಿರಲಿಲ್ಲ ಆಗಲೇ ಜರ್ಮನಿಗೆ ಹೋಗಿ ಕುಂದಿರ್ತಾರ ಅಂದರೆ ಏನು ಸಂದೇಶ ಕಳಿಸ್ತಾ ಇರೋರು? ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೃತ್ಯದ ಬಗ್ಗೆ ಬಿ ಜೆ ಪಿ ಪಕ್ಷದ ಒಬ್ಬ ಮುಖಂಡರಿಗೆ ಈಗಾಗಲೇ ಮಾಹಿತಿ ಗೊತ್ತಾಗಿತ್ತು. ಈ ಮಾಹಿತಿ ಈಗಾಗಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರಿಗೆ ಮಾಹಿತಿನ ಒಂದು ಪತ್ರ ಮುಖಾಂತರ ಕಳಿಸಿದ್ರು. ಇಷ್ಟು ಕಳಿಸಿದ ಮೇಲೂ ಕೂಡ ಆ ಪಕ್ಷದ ಆ ಮಿತ್ರ ಪಕ್ಷದ ಮೇಲೆ ಕ್ರಮ ತೆಗೆದುಕೊಳ್ಳೋದು ಬಿಟ್ಟು ಆ ಪಕ್ಷದ ಮಿತ್ರ ಪಕ್ಷದ ನಾಯಕರಿಗೆ ಟಿಕೆಟ್ ಹಾಸನದ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟು ಆ ಹಾಸನದ ಕ್ಷೇತ್ರದ ಮತದಾರರಿಗೆ ದೊಡ್ಡ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು. ಈಗ ಆರೋಪಿ ಯಾರು, ಮೊದಲೇ ಆರೋಪಿ ಅವ್ರ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಸರ್ಕಾರಕ್ಕೆ ಒತ್ತಡ ಮಾಡಬೇಕಂತ ವಿರೋಧ ಪಕ್ಷ ನಿಲ್ಬೇಕಾದಂಥ ಮಾಧ್ಯಮಗಳು ಇವತ್ತು ಒಂದು ಪಕ್ಷದ ನಾಯಕರಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ, ಒಂದು ಪಕ್ಷದ ಸಿದ್ಧಾಂತಕ್ಕೆ ಒಳಗಾಗ್ತಿದ್ದಾರೆ, ಒಂದು ಪಕ್ಷದ ಇಮೇಜನ್ನು ಕಾಪಾಡೋಕೆ ಹೋಗ್ತಾ ಇದ್ದಾರೆ. ಇದು ಈ ನಾಡಿನ ಮಾಧ್ಯಮಗಳು ಮಾಡ್ತಕ್ಕಂಥ ದೊಡ್ಡ ದುರಂತ. ಸರ್ಕಾರಕ್ಕೆ ಈ ಕೂಡಲೇ ಒತ್ತಾಯ ಮಾಡ್ತಿದ್ದೀವಿ, ಸರ್ಕಾರ ಈ ಕೂಡಲೇ ಆ ಆರೋಪಿಯನ್ನು ಪ್ರಜ್ವಲ್ ರೇವಣ್ಣನ ಬಂಧಿಸಬೇಕು. ಬಂಧಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಅದರ ಒಂದು ಇದನ್ನ ಏನೋ ಈ ವೈಫಲ್ಯವನ್ನು ನೀವು ಅನುಭವಿಸಬೇಕಾಗೈತೆ ಇವತ್ತಿನ ಸರ್ಕಾರ ಮುಂದಿನ ದಿನದಲ್ಲಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ರೇವಣ್ಣ ಅವ್ರ ಬಂಧನ ಆಗಿದೆ, ಈ ಪ್ರಜ್ವಲ್ ಅವ್ರ ಬಂಧನ ಆಗ್ಬೇಕಾಗಿದೆ. ಪ್ರಜ್ವಲ್ ಅವ್ರ ಬಂಧನ ಆಗಕ್ಕೆ ಈಗ ಅದ್ರೊಳಗೆ ಏನಕ್ಕೆ ರಾಜಕೀಯ ವ್ಯಕ್ತಿಗಳ ಇಚ್ಛಾಸಕ್ತಿ ಏನೈತಲ್ಲ ಅದು ಸ್ವಲ್ಪ ಕಡಿಮೆ ಅನ್ಸುತ್ತೆ ನಮ್ಗೆ. ಯಾಕಂತಂತಂದ್ರೆ ಅದಕ್ಕೆ ಆಸಕ್ತಿ ಕೊಡೋಲ್ರು,
ಹೆಚ್ಚು ಕಮ್ಮಿ ಇದನ್ನ ನೋಡ್ಬಿಟ್ರ ಅಂತಂದ್ರ ಎಲ್ಲರೂ ತಪ್ಪಿಸ್ತಾರೋ ಏನೋ ರಾಜಕೀಯ ವ್ಯಕ್ತಿಗಳು, ಅದಕ್ಕೆ ಇದನ್ನ ಮುಚ್ಚಿ ಹಾಕ್ತಾರೋ ಏನೋ ಅನ್ನೋ ಅಂತ ಭಾವನೆ ಐತಿ. ಆದ್ರೆ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಅದನ್ನ ಅಲರ್ಟ್ ಮಾಡಿಕೊಂಡು ಈಗ ಅದನ್ನ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡ್ಬೇಕು ಅಂತೇಳಿ ಎಚ್ ಕೆ ಪೈಲರು ಇದನ್ನ ಮಾತಾಡಿದ್ದನ್ನು ನಾವು ನೋಡಿದ್ದೀವಿ. ಅದಕ್ಕೆ ದೌಡ ಬೇಗನೆ ಅವ್ರನ್ನ ಬಂಧಿಸಿ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವಂಗ ರಾಜಕೀಯ ವ್ಯಕ್ತಿಗಳು ರಾಜಕೀಯ ಮಾಡಲಿ, ಬಟ್ ಸಾಮಾನ್ಯರ ಮ್ಯಾಗ ದಬ್ಬಾಳಿಕೆ ಮಾಡಿದಂಗೆ ಮಾಡಿ ಅವ್ರನ್ನ ಹಿಂಸೆ ಕೊಟ್ಟು ಇವತ್ತು ನೈತಿಕತೆ ಎಲ್ಲಿಗೆ ಹೋಗೈತೆ ಅಂತಂದ್ರೆ ಯಾವ್ಯಾವ್ದೋ ರಾಜಕೀಯ ವ್ಯಕ್ತಿಗಳು ಕೂಡಿ ಯಾವ ಜಾತಿನೋ ತಂದು ಯಾವ ಜಾತಿನೋ ಇದನ್ನ ಮಾಡಿ ಒಂದು ಇದು ಮಾಡ್ಕಂತಲ್ಲ, ಅದು ಯಾವ ತುಂಬ ತಪ್ಪು. ಭಾರತ ಅಂದ್ರೆ ಎಲ್ಲ ರಾಷ್ಟ್ರದೊಳಗೂ ಒಂದೇ, ನಾವು ಎಲ್ಲ ಒಂದು ಅಂತೇಳಿ ಏನು ಹೊಂಟಿವಿ, ಆ ಒಂದು ಹಿಂದುತ್ವದೊಳಗ ಇರಲಿ ಯಾವುದೇ ಧರ್ಮ ಇರಲಿ ಎಲ್ಲದು ನಮ್ಮ ಒಂದೇ ಭಾರತೀಯ ನಾವು ಅನ್ನುವಂತ ಏನು ಕಾನ್ಸೆಪ್ಟ್ ಇಟ್ಕೊಂಡು ಹೊಂಟಿವಲ್ಲ, ಅದನ್ನ ಎಲ್ಲರೂ ಉಳಿಸ್ಕೋಬೇಕಾಗಿದೆ. ಎಲ್ಲ ಮಾಹಿತಿ ಗೊತ್ತಿದ್ದು ಬಿ ಜೆ ಪಿಯವರಿಗೂ, ಅವರನ್ನ ದೇಶದಿಂದ ಬೇರೆ ದೇಶಕ್ಕೆ ಕಳಿಸ್ಕೊಡ್ಲಿಕ್ಕೆ ಹುನ್ನಾರ ಮಾಡಿದ್ದಾರೆ. ಸಂಪೂರ್ಣವಾಗಿ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇರೋದು ನೋಡಿದ್ರೆ ನನಗೂ ನಮ್ಮ ಅಣ್ಣನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಯಾವಾಗ ನೋಡಿದ್ರು. ಅದನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಆದರೆ ಅದರಲ್ಲಿ ಯಾರೂ ಭಾಗಿಯಾಗಿಲ್ಲ, ಅವ್ರಿಗೆ ಸಂಬಂಧನೇ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಕಾರ್ತಿಕ್ ಇದ್ದಾನಲ್ಲ, ಕಾರ್ತಿಕ್ಕು ದೇವರಾಜ್ ಗೌಡ ಲಾಯರ್ ಇದ್ದಾನೆ, ದೇವರಾಜ್ ಗೌಡ. ಆ ಲಾಯರಿಗೆ ಅವನಲ್ಲಿ ಇರುವಂಥ ಕೆಲವು ಅಶ್ಲೀಲ ಚಿತ್ರಗಳು ಹಾಗೂ ಮಾಹಿತಿ ಪೆಂಡ್ರಾವಿ ಇದನ್ನು ಕೊಟ್ಟಿರೋದೇ ದೇವರಾಜ್ ಗೌಡನಿಗೆ ಕಾರ್ತಿಕ್. ಆದ್ದರಿಂದ ಅವನು ಪದೇ ಪದೇ ಹೇಳ್ತಾ ಇರ್ತಾನೆ ಪವರ್ ಟಿ ವಿಯಲ್ಲಿ, ನಾವು ಮಾತ್ರ ದೇವರಾಜ್ ಗೌಡನಿಗೆ ಕೊಟ್ಟು ಬೇರೆ ಯಾರಿಗೂ ಕೊಟ್ಟಿಲ್ಲ ನಾವು. ದೇವರಾಜ್ ಗೌಡ ನನ್ನ ಕೇಸ್ನಲ್ಲಿ 13.5 ಎಕರೆ ಜಮೀನಿನಲ್ಲಿ ನನಗೂ ಅವರಿಗೂ ದೇವಣ್ಣರಿಗೂ ಸ್ವಲ್ಪ ಮಾತುಕತೆ ಆಯಿತು. ಹಾಗಾಗಿ ಆ ದಿನದಿಂದ ನಾವು ಈ ರೇವಣ್ಣ ಏನಿದೆ ಪ್ರಜ್ವಲ್ ರೇವಣ್ಣ ಈ ಸುಮಾರು 400 ಮಹಿಳೆಯರಿಗೆ ಅಶ್ಲೀಲವಾಗಿ ನಡ್ಕೊಂಡಿದ್ದಾನೆ ಅವ್ರ ಜೊತೆಯಲ್ಲಿ. ಹಾಗಾಗಿ ಆ ಪೆನ್ಡ್ರೈವಿನ ಈ ಮಾಧ್ಯಮದವರು ಅಲ್ಲ 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 ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ಪೆನ್ಡ್ರೈವ್ ಬಿಟ್ಟಿದ್ದಕ್ಕೆ ಇವತ್ತು 400 ಮಹಿಳೆಯರ ಸ್ಥಿತಿಗತಿ ಗೊತ್ತಾಗಿದ್ದು ಇಡೀ ದೇಶಕ್ಕೆ. ಹಂಗಾಗಿ ಈ ಪೆನ್ಡ್ರೈವ್ ಬಂದ ಮೇಲೆ ಪ್ರಜ್ವಲ್ ರೇವಣ್ಣ ಹೊರದೇಶಕ್ಕೆ ಕಳಿಸಿದ್ದಾರೆ, ಆದಷ್ಟು ಬೇಗ ಅವನು ಕರೆಸ್ಬಿಟ್ಟು ಅವನಿಗೆ ಶಿಕ್ಷೆ ಆಗಬೇಕು. ರೇವಣ್ಣಿಗಾಗಲೇ ಎಚ್ ಡಿ ರೇವಣ್ಣಿಗ ಈಗಾಗಲೇ ಜೈಲು ಶಿಕ್ಷೆ ಆಗಿದೆ, ಮುಂದಿನ ದಿನಗಳಲ್ಲಿ ಅದು ಏನಾಗುತ್ತೆ ಗೊತ್ತಿಲ್ಲ, ಅದು ಬಂದ ಮೇಲೆ ಗೊತ್ತಾಗುತ್ತೆ. ಪೆನ್ಡ್ರೈವಿ ಬಿಡದೇ ಇದ್ದರೆ ಭಾರಿ ಅನಾಹುತಗಳಾಗ್ತಿದ್ವು, ಇನ್ನೂ ಎಷ್ಟು ಹೆಣ್ಣುಮಕ್ಕಳು ಹಾಳಾಗ್ತಿದ್ವು ಗೊತ್ತಿಲ್ಲ. ಪೆನ್ಡ್ರೈವ್ ಬಂದ ಮೇಲೇ ಎಲ್ಲರಿಗೂ ಎಚ್ಚರವಾಗಿ ಒಳ್ಳೇದಾಗ್ತಾ ಇದೆ. ಇದು ಒಬ್ಬ ಜೀವನ ಹೊಟ್ಟೆ ಪಡೆಗೋಸ್ಕರ ಮನೆ ಕೆಲಸಕ್ಕೆ ಹೋದಾಗ ಅಂತರನ್ನ ಇವ್ರು ದುರುಪಯೋಗ ಅಧಿಕಾರದ ದರ್ಭದಿಂದ ಅವ್ರನ್ನ ಉಪಯೋಗಿಸ್ಕೊಂಡು ಅವ್ರನ್ನೆಲ್ಲ ಅವ್ರಿಗೆ ದೈಹಿಕ ಸುಖ ಪಡ್ಕೊಂಡು ಅವ್ರಿಗೆ ಟೋಟಲಿ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಆದ್ರಿಂದ ಕೂಡಲೇ ಅವ್ರನ್ನ ಪ್ರಜಾಡವಣ್ಣ ಎಲ್ಲಿದ್ರು ಕೂಡ ಅವ್ರನ್ನ ತರಿಸ್ಬೇಕು, ಇಳ್ಕೊಂಡ್ಬರ್ಬೇಕು. ಹಾಗೂ ಮತ್ತೆ ಶ್ರೀ ರೇವಣ್ಣ ಕುಮಾರಸ್ವಾಮಿ ಇತ್ಯಾದಿಯಾಗಿ ಯಾರೇನು ಮುಖಂಡರಿದ್ದಾರೆ, ಯಾರು ದೇವರಾಜ ಕೂಡ ಅವರೆಲ್ಲ ಕೂಡ ಇದಕ್ಕೆ ಭಾಗಿಯಾಗಿದ್ದಾರೆ. ಅವ್ರನ್ನ ಕೂಡಲೇ ಬಂಧಿಸಿ ಅವರನ್ನ ಸರಿಯಾದ ಶಿಕ್ಷೆ ಕೊಡಬೇಕಾಗಿ ನಾನು ಒತ್ತಾಯ ಮಾಡ್ತೀನಿ. ಪ್ರಜ್ವಲ್ ರೇವಣ್ಣ ಈ ಕಾಮುಕ ಮತ್ತೆ ವಿಕೃತ ಕಾಮಿ ಅಂತೇಳಿ ಅವರಿಗೆಲ್ಲ ಈಗ ಮಾಹಿತಿ ಪಕ್ಕ ಮಾಹಿತಿ ಇದು ಇಂಗ್ಲಿಷ್ ರಿಪೋರ್ಟ್ ತಗೊಂಡು ಇದ್ರು ಕೂಡ ಅವ್ರನ್ನ ಇದು ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿಯಾಗಿ ಘೋಷಿಸಿ ವೇದಿಕೆ ಮೇಲೆ ಒಬ್ಬ ಪ್ರಧಾನಮಂತ್ರಿಯಾಗಿ ಕಾಮನ್ ಸೆನ್ಸ್ ಇಲ್ಲಂತ ಒಬ್ಬ ನನ್ನ 56 ವರ್ಷ 50 ವರ್ಷ ನಮಗೆ ಈ ಜೀವನದಲ್ಲಿ ಇಂಥ ಪ್ರಧಾನಮಂತ್ರಿ 4 ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಯಾರು ನೋಡಿಲ್ಲ ನಾನು. ಇದು ನೀವು ಹಿಂದೆ ನೋಡಿರ್ಬೋದು ಉಮೇಶ್ ರೆಡ್ಡಿ ಅಂತ, ಅವನಿಗಿಂತ ವಿಕೃತ ಮನಸ್ಸಿನ ಒಬ್ಬ ಈ ಜೆ ಡಿ ಎಸ್ ಕುಟುಂಬದ ಸದಸ್ಯವನು. ಯಾಕೆಂದರೆ ಇವನಿಗೆ ಈ ಥರ ಕಾಮುಕ ಅಂತ ಗೊತ್ತಿದ್ದು, ಯಾಕೆಂದರೆ ಮೊದಲೇ ಅಡ್ವಾನ್ಸ್ ಆಗಿ ಗೊತ್ತಿತ್ತು ಇವರಿಗೆ. ಆದರೂ ಅವ್ರು ಘೋಷಣೆ ಮಾಡ್ತಾರೆ ಅಂದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು, ನಡ್ಡಾ ಅವರು ಇವರಿಗೆ ಟಿಕೆಟ್ ಘೋಷಣೆ ಮಾಡ್ತಾರೆ ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುವಂಥ ಒಂದು ವ್ಯವಸ್ಥೆ ಹುಟ್ಟಿದ್ದಾರೆ. ಹಾಗೆ ದೇಶದ ಸಂವಿಧಾನವನ್ನು ಸಂವಿಧಾನದ ಆಶಯಗಳನ್ನ ಧಿಕ್ಕರಿಸಿ ಇವರು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕಲ್ಲ, ಇವರು ಅಳಿಸ್ಲಿಕ್ಕೆ ಹುಟ್ಟಿದ್ದಾರೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ವಿಕೃತ ಮನಸ್ಥಿತಿ ಈ ದೇಶದ ಯಾವ ಯಾವ ಒಬ್ಬ ಜನಸಾಮಾನ್ಯ ಒಬ್ಬ ಮತಿಭ್ರಮಣೆಯಾದವರು ಸಹಾಯಕ್ಕೆ ಅಂತ ಕಿರಿಚ ಕೃತ್ಯವನ್ನು ಮಾಡೋಕ್ಕೆ ಇಷ್ಟಪಡಲ್ಲ. ಇವರಂಥ ವಿಕೃತ ಮನಸ್ಥಿತಿ ಅವನನ್ನು ಏನು ವಿದೇಶದಲ್ಲಿ ಇವತ್ತು ತಲೆ ಮರೆಸ್ಕೊಂಡು ಕೂತಿದ್ದಾನೆ, ಅವ್ರ ತಂದೆ ಈಗಾಗಲೇ ಬಂಧನವಾಗಿದೆ. ಇವ್ರ ಕುಟುಂಬ ಹೆಚ್ಚು ಕಮ್ಮಿ ನಾನು ಕೇಳ್ತಾ ಇರೋದು ಏನು, ಕುಮಾರಸ್ವಾಮಿ ಹಿಂದೆ ಹೇಳ್ತಿದ್ರು ಪೆನ್ಡ್ರೈವ್ ಇದೆ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಪೆನ್ಡ್ರೈವ್ನೆಲ್ಲ ಹೊರಗಡೆ ತಂದಿರೋದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಲ್ಲ, ಇದನ್ನು ನಿಜವಾಗ್ಲೂ ಹೊರಗೆ ತಂದಿರೋದು ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಎಲ್ಲಿ ನನ್ನ ಮಗ ಬೆಳೆಯೋಕ್ಕಾಗುತ್ತೋ ಇಲ್ಲ ಅನ್ನೋ ದೃಷ್ಟಿಯಿಂದ ಪ್ರಜ್ವಲ್ ಗೆದ್ದ, ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಸೋಲ್ತಾ ಇದು ಕುಮಾರಸ್ವಾಮಿಯ ಹುನ್ನಾರ. ನೀವು ಎಲ್ಲಿಂದಾರ ಬೇಕಾದ್ರೆ ಕೇಳಿದ ತನಿಖೆ ಹಾಕಲಿ, ಹೊರಗೆ ಬರುತ್ತೆ ಕುಮಾರಸ್ವಾಮಿನ ಕುಟುಂಬಕ್ಕೆ ಮಾಡಿರುವಂಥ ದೊಡ್ಡ ದ್ರೋಹ. ಕುಮಾರಸ್ವಾಮಿನೇ ಅವ್ರನ್ನ ತಗಲಾಕ್ಸಿದ್ದಾನೆ, ಹನಿ ಟ್ರಾಪ್ ಲೆವೆಲ್ಗೂ ಮಾಡಿಸಿದ್ದಾರೆ.
ಕುಮಾರಸ್ವಾಮಿ ಯಾಕಂದ್ರೆ ಅಷ್ಟು ನಿರಾಜಲವಾಗಿ ಹೇಳ್ತಾರೆ, ಮೊನ್ನೆ ಹೇಳ್ತಾರೆ ಕೂತ್ಕೊಂಡು ನನ್ನನ್ನು ಎಳುತ್ತರಬೇಡಿ, ದೊಡ್ಡಗೆ ದೇವೇಗೌಡರು ಎಳುತ್ತರಬೇಡಿ ಅಂತಾರೆ. ಅರ್ಥ ಅವ್ರವ್ರ ಪಾಡಿಗೆ ಉಪ್ಪಿಕೊಂಡು ನೀರು ಕುಡಿ, ಉಪ್ಪಿನಿಂದ ನೀರು ಕುಡಿಬೇಕು ಅಂತಾರೆ. ಅರ್ಥ ಕುಮಾರಸ್ವಾಮಿ ಇದೇ ಶೆಡ್ಡೆ ಅಂತ, ಅವರ ಕುಟುಂಬವನ್ನು ಮುಗಿಸ್ಲಿಕ್ಕೆ ತನ್ನ ಮಗನ ಬೆಳೆಸಲಿಕ್ಕೆ ಇದೊಂದು ಈ ತರ ಕಾರ್ಯವನ್ನು ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಷಯ ದೇವರಾಜ್ ಗೌಡ್ರ ಅನ್ನುವಂತ ಬಿಜೆಪಿ ಮುಖಂಡರು ಮೊದ್ಲ ಗೊತ್ತಿತ್ತು, ಎಲ್ಲ ವಿಷಯ ಗೊತ್ತಿದ್ರು. ಸನ್ಮಾನ್ಯ ವಿಜೇಂದ್ರ ಅವ್ರಿಗೆ ಪತ್ರ ಬರೆಯೋದ ಮುಖಾಂತರ ಆಗಿರ್ಬೋದು ಆ ವಿಷಯವನ್ನು ವ್ಯಕ್ತಪಡಿಸಿದ್ರು. ಆದರೂ ಸಹಿತ ಅಲ್ಲಿ ಹಾಸನದಲ್ಲಿ ಅವನಿಗೆ ಟಿಕೆಟ್ ಕೊಟ್ಟು ಹಾಸನದ ಮತದಾರರಿಗೆ ದ್ರೋಹ ಮಾಡುವಂಥ ಕೆಲಸ ಮಾಡಾಕತ್ತಾರ. ಅಲ್ಲಿ ಸಾವಿರಾರು ಹೆಣ್ಣುಮಕ್ಕಳ ಲೈಂಗಿಕ ಅತ್ಯಾಚಾರಕ್ಕೆ ಬಳಸಿಕೊಳ್ಳುವುದು ಅಲ್ಲದೇ ಮತ್ತು ಅಲ್ಲಿ ವಿಡಿಯೋ ಮಾಡಿ ಸಹಿತ ಅದನ್ನು ಬಿಡಾಕತ್ತಾರ. ಅದು ಒಂದು ದೊಡ್ಡ ಮಾನವತಾ ಜನತೆಗೆ ಬಹುದೊಡ್ಡವಾದಂಥ ಅನ್ಯಾಯ ಮಾಡಕತ್ತಾರ. ಹೆಣ್ಮಕ್ಳಿಗೆ ದೊಡ್ಡ ದೊಡ್ಡ ಇಂಥ ಸಂವಿಧಾನ ಇದ್ರೂ ಸಹಿತ ಇಷ್ಟೆಲ್ಲ ನಡೀತಾ ಇದೆ, ಆದರೂ ಸಹಿತ ಯಾವುದೇ ರಾಜಕೀಯ ಪಕ್ಷಗಳು ಆಗಿರ್ಬೋದು ಅಥವಾ ಮೀಡಿಯಾ ಆಗಿರ್ಬೋದು ಇದ್ರ ಬಗ್ಗೆ ಯಾವುದೂ ಸಹಿತ ಕಿಂಚಿತ್ತ ಕಾಳಜಿ ತಗೊಂಡು ಅವನಿಗೆ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸ ಮಾಡ್ತಿಲ್ಲ. ಮತ್ತು ಏನಪ್ಪ ಅಂದ್ರೆ ಇದರ ಬಗ್ಗೆ ಸಾಕಷ್ಟು ಸಂಘಟನೆಗಳು ಈ ಯಾವುದೋ ಒಬ್ಬ ನೇಹಾ ಪ್ರಕರಣ ಇಂಥವೆಲ್ಲ ಜಾತಿ ಜಾತಿಗಳ ಬಗ್ಗೆ ಅಂತ ಪ್ರಕರಣವನ್ನು ವ್ಯಕ್ತಪಡಿಸಕತ್ತಾರ. ಇದನ್ನ ಯಾಕೆ ವ್ಯಕ್ತಪಡಿಸಲತ್ತ ಒಂದು ಅಂದ್ರೆ ಮೀಡಿಯಾ ಆಗಿರ್ಬೋದು ಒಂದು ಸಂಘಟನೆ ಆಗಿರ್ಬೋದು ಕೇವಲ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡಕತ್ತವೆ, ಅವನ್ನ ಖರೀದಿ ಮಾಡಿಕೊಂಡವರ ಎನ್ನುವ ರೀತಿಯಲ್ಲಿ ಕೆಲಸ ಮಾಡಕತ್ತವೆ. ಆದ್ದರಿಂದ ಇದು ಮಾನವ ಸಂಕುಲಕ್ಕೆ ದೊಡ್ಡ ಅನ್ಯಾಯ ಆಗ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.